ಅಥವಾ ನಾನು ಏನನ್ನ ಮಾಡ್ತಾ ಇದ್ದೇನೆ
ಅದಕ್ಕೆ ನೀನು ಯಾವುದೇ ರೀತಿಯ ಯಾವುದೇ ರೀತಿಯಲ್ಲಿ ಮಾತನಾಡಬಾರದು ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಒಡಂಬಡಿಕೆಯನ್ನು ಮಾಡ್ಕೊಳ್ತಾಳೆ. ಅದೇ ರೀತಿಯಾಗಿ ಆ ಗಂಗೆಯಲ್ಲಿ 7 ಜನ ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳನ್ನೆಲ್ಲ ಆ ಗಂಗೆಯ ನೀರು ಪಾಲು ಮಾಡಿಬಿಡ್ತಾಳೆ. ಕೊನೆಯದಾಗಿ ಒಬ್ಬ ಹುಡುಗ ಹುಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಇದರಿಂದ ನೋಡಿದಂತ ಸಂತನು ಯಾಕಾಗಿ ಇದನ್ನು ಮಾಡ್ತಾ ಇದೆ ಅಂತ ಕೇಳಿದವಾಗ ಅವನು ವಚನ ಭ್ರಷ್ಟನಾಗಿರ್ತಾನೆ. ನೀ ನನ್ನ ಮಾತನ್ನ ಮೀರಿದೀಯಾ ಅಂತ ಹೇಳ್ಕೊಂಡು ಆ ಮಗುವನ್ನು ತೆಗೆದುಕೊಂಡು ಅವಳು ಗಂಗೆ ಹೋಗಿರ್ತಾಳೆ. ಇವನು ತನ್ನ ಪುರಕ್ಕೆ ಬಂದಿರ್ತಾನೆ. ಮುಂದಿನ ದಿನಗಳಲ್ಲಿ ಆ ಸಂತನು ಮಹಾರಾಜ ಆ ಗಂಗಾ ನದಿ ತಟದಲ್ಲಿ ಹೀಗೆ ವಿಹಾರಕ್ಕೆ ಹೋದಂತ ಸಂದರ್ಭ ಆ ಒಬ್ಬ ಹುಡುಗ ಬಿಲ್ವಿದ್ಯೆಯನ್ನ ಕರೆದುಕೊಂಡು ಮಹಾಪ್ರವೀಣನಾಗಿ ಆ ಕಡೆ ಮೆರೆತಾ ಇದ್ದಂತ ಸಂದರ್ಭದಲ್ಲಿ ಆ ಸಂತನು ಮಹಾರಾಜನಿಗೆ ಅವನನ್ನು ಕಂಡು ಕನಿಕರ ಬರ್ತದೆ, ಪ್ರೀತಿ ಹುಟ್ಟುತ್ತದೆ. ಯಾರು ಅಂತ ಅವನ ಬಗ್ಗೆ ವಿಚಾರಿಸಿದಂತ ಸಂದರ್ಭ ಗಂಗೆ ಎದ್ದು ಬಂದು ಹೇಳ್ತಾಳೆ, ಅವನು ಬೇರೆ ಯಾರು ಅಲ್ಲ, ವಶಿಷ್ಠ ಹಾಗೂ ಪರಶುರಾಮನಲ್ಲಿ ವಿದ್ಯೆಯನ್ನು ಕಲಿತಂತಹ ಒಬ್ಬ ಕುವಾರ ಅವನೇ ನಿನ್ನ ಹುಡುಗ ದೇವರತ ಎನ್ನುವಂತದನ್ನ ಹೇಳ್ತಾಳೆ. ಆ ದೇವರತನಿಂದ ಅಲ್ಲಿಂದ ಕುರುವಂಶ ಪ್ರಾರಂಭವಾಗುತ್ತೆ. ಪುನಃ ನಂತರ ದಿನಗಳಲ್ಲಿ ನಮ್ಮ ತಂದೆಯಾದಂತ ಋತರಾಷ್ಟ್ರ 100 ದಿನ ಗಂಡು ಮಕ್ಕಳನ್ನ ಒಂದು ಹೆಣ್ಣು ಹುಡುಗಿಯನ್ನ ಪಡೆದಂತ ಸಂದರ್ಭ, ಅದರಲ್ಲಿ ಶ್ರೇಷ್ಠನಾದಂತ ನಾನು ಕೌರವ ಎನ್ನುವಂತ ಹೆಸರನ್ನ ಪಡೆದುಕೊಂಡು ಇವತ್ತು ಚಕ್ರವರ್ತಿಯ ಪಟ್ಟವನ್ನು ಏರಿಕೊಂಡು ಸುಖ ಸಂತೋಷದಿಂದ ನಾನು ಕಾಲವನ್ನ ಕಳೀತಾ ಇದ್ದೇನೆ. ಯಾಕೆ ನನ್ನ ಈ ಒಂದು ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ನಾನು ನಡೆಸಿಕೊಳ್ತಾ ಇದ್ದೇನೆ. ಕೌರವ ಅಂದ್ರೆ ಕೆಲವೊಂದು ಜನರಿಗೆ ಒಂದು ರೀತಿಯ ಅವನೊಬ್ಬ ಚಲದಂಗ ಮಲ್ಲ ಎನ್ನುತ್ತಾರೆ, ಅವನೊಬ್ಬ ಕೆಟ್ಟವ ಅನ್ನುವಂತ ತಿಳಿದುಕೊಂಡಂತವರು ಇದ್ದಾರೆ. ಆದ್ರೆ ಕೌರವನಾದಂತ ನಾನು ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಿರುವುದಿಲ್ಲ. ಆದ್ರೂ ಜನರ ಭಾವನೆ ಆ ರೀತಿ ಇದ್ದವಾಗ, ಆ ಜನರು ನಮ್ಮನ್ನು ನೋಡುವಂತ ದೃಷ್ಟಿ ಕೆಟ್ಟದಾಗಿದ್ದವಾಗ ಒಳ್ಳೆಯವರೆಲ್ಲರೂ ಕೆಟ್ಟದಾಗುತ್ತಾರೆ ಎಂದು ಹೇಳೋದಕ್ಕೆ ನಾನೇ ಸಾಕ್ಷಿ. ಅದಕ್ಕಾಗಿ ಇವತ್ತು ಕೌರವ ಯಾವುದೇ ರೀತಿಯ ಉಚಿತವಾದಂತ ಯೋಜನೆಯನ್ನ ಘೋಷಣೆಯನ್ನ ಮಾಡದೆ ಸುಖ ಸಂತೋಷದಿಂದ ಕಾಲ ಕಳೀತಾ ಇದ್ದೇನೆ. ಅದಕ್ಕಾಗಿ ನಾನು ಕೆಟ್ಟವ ಆದರೂ ಪರವಾಗಿಲ್ಲ, ನನ್ನ ಈ ಕುರುವಂಶದಲ್ಲಿ ನನ್ನ ಈ ಕುರು ಒಂದು ಈ ಕರಿಪುರದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ಬರದ ರೀತಿಯಲ್ಲಿ ನಮ್ಮ ಪಿತಾಮಹನಾದಂತ ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರ ಆಶೀರ್ವಾದದ ಮೇರೆಗೆ ನಾನಿವತ್ತು ಸುಖ ಸಂತೋಷದಿಂದ ಕಾಲ ಕಳೀತಾ ಇದ್ದಂತ ಸಂದರ್ಭ. ಅದಕ್ಕಾಗಿ ಇಂದಿನ ಓಲಗವನ್ನ ಪ್ರವೇಶ ಮಾಡಿದ್ದೇನೆ. ಇಂಥ ಓಲಗದಲ್ಲಿ ನನ್ನ ಹಿರಿಯ ಜನ ಆದಂತ ಪಿತಾಮಹನನ್ನ ಬರಮಾಡಿಕೊಳ್ತೇನೆ. Thank you.
ಯಾರು ಆ ಸ್ವಯಂವರನ್ನ ಗೆಲ್ತಾರೋ ಗೆದ್ದಂತಹ ವೀರರಿಗೆ
ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆನ್ನುವಂಥ ಒಂದು ನಿರ್ಧಾರವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಮಾಡಿದುಂಟು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಬಹುದು. ಸರಿಯಲ್ಲ. ಏಕೆಂದರೆ ಈ ಮಂಗಲ ಕಾರ್ಯದಲ್ಲಿ ಕದನ ಏರ್ಪಡಿಸುವುದು ಇದು ಸಮಂಜಸವಲ್ಲ, ಇದು ನಿನಗೆ ಕೇಡನ್ನು ಮಾಡುವುದು. ಅದಕ್ಕ ಈ ಹಿಂದೆ ಏನೇ ಭೀಷ್ಮಾಚಾರ್ಯನು ಮನದೀ
ಭೀಷ್ಮಾಚಾರ್ಯರು ಆಡಿದಂತ ಮಾತನ್ನು ಆಲಿಸಿದಂತ ಸಂದರ್ಭ ನನ್ನ ಉದ್ದೇಶವೇ ಬೇರೆ, ಆದರೆ ಭೀಷ್ಮಾಚಾರ್ಯರ ಉದ್ದೇಶವೇ ಬೇರೆ. ಕದನ ಸಲ್ಲದು, ಮಂಗಳ ಕಾಲದಲ್ಲಿ ಯಾವುದೇ ವಿಘ್ನ ಉಂಟಾಗಬಾರದು, ಮಂಗಳ ಕಾರ್ಯವನ್ನು ಮಂಗಳಕರ್ಮಯವಾಗಿ ನಡೆಯಬೇಕು ಎನ್ನುವಂತ ಉದ್ದೇಶ ಭೀಷ್ಮಾಚಾರ್ಯ ಉದ್ದೇಶ ಸರ್. ಆದರೆ ನಾನು ಒಮ್ಮೆ ವಿಚಾರ ಮಾಡಿದಂತ ಸಂದರ್ಭ ವಿಚಾರ ಮಾಡಿದ್ದೇನೆ, ಅದನ್ನ ಯಾವ ರೀತಿ ಪರಿಹರಿಸಿಕೊಳ್ಬೇಕೆನ್ನುವಂತ ಚಿಂತೆ ನನ್ನ ಮನದಲ್ಲಿ ಹೊರಿತಾ ಇತ್ತು. ಅದಕ್ಕಾಗಿ ಏನು ಮಾಡಬೇಕು ಈ ವಿಚಾರದಲ್ಲಿ, ನನ್ನ ಮಗಳ ವಿಚಾರದಲ್ಲಿ ಮದುವೆ ಇದ್ದಾರೆ, ಏನು ಮಾಡಬೇಕೆನ್ನುವುದೇ ತೋಚ್ತಾ ಇತ್ತು. ನನ್ನ ಈ ಒಂದು ಆಸ್ಥಾನದಲ್ಲಿ ನಿನಗೆ ಒಳ್ಳೆ ಯೋಗ್ಯ ಸ್ಥಾನವನ್ನು ಕೊಟ್ಟು ಅಂಗ ದೇಶದ ಅರಸನನ್ನಾಗಿ ನಿನ್ನನ್ನು ಮಾಡಿದ್ದೇನೆ. ಅದಕ್ಕಾಗಿ ನಿನ್ನ ಮೇಲೆ ಪೂರ್ಣವಾದಂತಹ ವಿಶ್ವಾಸ ನನ್ನ ಮೇಲೆ ಉಂಟು, ನನಗುಂಟು. ನನಗೆ ನನ್ನ ಮೇಲೆ ಆ ಒಂದು ಪ್ರೀತಿಗೋಸ್ಕರ ಇವತ್ತು ಕರ ಈ ಒಂದು ನಮ್ಮ ಪಿತಾಮಹನಾದಂತಹ ವಿಶ್ವರು ಹೇಳಿದಂತ ಮಾತಿಗೆ ನೀನು ಇಷ್ಟೊಂದು ಹೋಶವಾಗಿದೆ, ಖಂಡಿತ ಅದು ಮಿತ್ರತ್ವ. ಒಬ್ಬ ಮಿತ್ರನಿಗೆ, ಒಬ್ಬ ಗೆಳೆಯನಿಗೆ ಇನ್ನೊಬ್ಬನಿಂದ ಏನಾದ್ರೂ ಅವಮಾನ ಆಯಿತು ಅಂದಾವಾಗ ಆತ್ಮೀಯ ಮಿತ್ರನಾದವನು ಎದ್ದು ಅವನೊಟ್ಟಿಗೆ ಬರಬೇಕಾದ ಕರ್ತವ್ಯ ಇದು ಜಗತ್ತಿಗೆ ತಿಳಿದುವಂತದ್ದು. ಅದಕ್ಕಾಗಿ ನನ್ನ ಮಿತ್ರ ಕರ್ಣ, ನೀನು ಹೇಳಿದು ಮಾತು ಕೇಳಿ ಮಂಗಳ ಕಾರ್ಯಕ್ಕೆ ವಿಘ್ನ ಬರಬಾರದು, ಕದನ ನಡೀಬಾರದು, ರಕ್ತದ ಹೋಕ್ಳಿ ಆಗಬಾರದು ಎನ್ನುವಂತ ಉದ್ದೇಶ ಚೆನ್ನಾಗಿದೆ. ಆದರೆ ಬಿಸಿ ರಕ್ತ
ಅಲ್ವೇ? ನಮ್ಮ ಉದ್ದೇಶವೇ ಬೇರೆ. ಹಿರಿಯರು ಉಪದೇಶವನ್ನ ಮಾಡ್ತಾರೆ, ಹಾಗೆ ಅವರ ಉಪದೇಶವನ್ನ ನಾವು ಎಲ್ಲವೂ ತೆಗೆಯುವಂಗಿಲ್ಲ, ಮಾಡಿದ್ದಾರೆ ಸಂತೋಷ. ಆದ್ರೆ ನಮ್ಮ ಕಾರ್ಯವನ್ನು ನಾವು ಮಾಡಲೇಬೇಕು. ಏನನ್ನ ನಮ್ಮ ಒಂದು ಆ ಪರಿಣಯವನ್ನ, ನನ್ನ ಮಗಳ ಒಂದು ಪರಿಣಯವನ್ನ ನಾವು ಮಾಡಲೇಬೇಕು. ಅದಕ್ಕಾಗಿ ತಡ ಮಾಡುದಿಲ್ಲ. ತಮ್ಮ ದುಶಾಸನ ಬರೆಸು ಲೇಖನವನ್ನ ನಮ್ಮ ವ್ಯಾಪ್ತಿಗೆ ಬರುವಂತ ಎಲ್ಲ ರಾಜರುಗಳಿಗೆ ಲೇಖನವನ್ನ ಮುಟ್ಟಿಸಿ ನಮ್ಮ ಈ ಒಂದು ಮಗಳಾದಂತ ಲಕ್ಷಣೆಯ ಸ್ವಯಂಕ್ಕೆ ಬರಲಿಕ್ಕೆ ತಿಳಿಸು. ಬರೆಸು ಲೇಖನವನ್ನು ತಡ ಮಾಡಬೇಡ. ನಾವೆಲ್ಲರೂ ಕೂಡಿ ಸಂತೋಷದಿಂದ, ಯಾಕಂದ್ರೆ ಭೀಷ್ಮ ಹೇಗೆ ಹೋಗಲು ಎಷ್ಟಂದ್ರು ಅವರು ಪಾಂಡವರ ಪರವಾಗೇ ಇದ್ದಂತವರು. ಅವರು ಹೇಳುತ್ತಾರೆ ಸ್ವಯಂವರಕ್ಕೆ ಕೆಲವನ್ನ ಮಾಡಬಾರ್ದಂತೇಳಿ. ಈ ಹಿಂದೆ ಮಾಡಿಲ್ವಾ? ಮಾಡಲೇಬೇಕಾಗ್ತದೆ. ಮೊದಲೇ ಮಾಡಿಲ್ ಹೋಗಿ ನಾವು ಏನು ಮಾಡಿದ್ದಾರೆ? ಬೇಡ ಬಿಡಿ, ಅದೇ ಬಿಡಿ. ನಮ್ಮ ಉದ್ದೇಶ ನನ್ನ ಮಗಳಿಗೆ ಮದುವೆ ಆಗಿ ತಡ ಮಾಡುದು ಬೇಡ. ಕರೆ ಲೇಖನವನ್ನ ಬರೆದು ಕರೆ ಹಾ
ತನ್ನದೇ ಆದ ಕೀರ್ತಿಯಿಂದ ಕೊಂಗಣಿಸಿದ ನಾಳೆ ಈ ಕಾಶಿ ದೇಶ ಈ ಕಾಶಿ ದೇಶದ ಅಧಿಕಾರ ತುಂಗವೀರ ಭದ್ರಸೇನೆಂದರೆ ನಾನೇ ತಾನೆ. ಅದಕ್ಕಾಗಿ ಇವತ್ತು ಸರಿಯಾಗಿ ಸಮಯಕ್ಕೆ ಸಭೆಯನ್ನು ಸೇರಿಸಿ ಸಿಂಹಾಸನ ಏರುವ ಸಂದರ್ಭದಲ್ಲಿ ಹರಿಪುರದಿಂದ ದೂತದಂದ ಈ ಲೇಖನವನ್ನು ಓದಿದಾಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹರಿಪುರದ ಅರಸು ಕೌರವೇಶ್ವರ ಮಗನಾದ ಲಕ್ಷಣೆಯನ್ನು ವಹಿಸಲು ವಿಕ್ರಮ ಪಣದಲ್ಲಿ ಗೆಲ್ಲುವ ವೀರ ನಾನೆಂದು ತಿಳಿದು ನನಗೆ ಆಹ್ವಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ವೇಳೆ ಗಳೆಯದೆ ನೇರವಾಗಿ ಹರಿಪುರದತ್ತ ತೆರಳುವೆ. ಹಸಿನಾವತಿಯ ಅರಸು ತನ್ನ ಮಗಳ ವಿವಾಹಕ್ಕಾಗಿ ಬರಲು ತಿಳಿಸಿದ್ದಾನೆ. ಅದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮವರೊಂದಿಗೆ ನೇರವಾಗಿ ಕರಿಪುರದತ್ತ ಬರೆಯುತ್ತೇನೆ.
ಬಲ್ಲ ಘೋರ ಭೀಷಣ ಅಂದರೆ ನಾನೇ ಸರಿ. ನನ್ನ ಹೆಸರು ಕೇಳಿದರೆ ನರ ಕರುಣ ಗಂಧರ್ವರು ಹೆದರಿ ಓಡಿ ಹೋಗುತ್ತಾರೆ. ಆದರೆ ನನ್ನದಾದ ಪುರದಲ್ಲಿ ನನ್ನವರೊಂದಿಗೆ ನಾನು ಅತೀ ಸಂತೋಷವಾಗಿದ್ದೇನೆ. ಎಂದಿನಂತೆ ಇಂದು ಓಲಗದ ಸಮಯದಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ಕೇಳಿದ್ದೇನೆ. ಅದೇನೆಂದರೆ ಹರಿಪುರದ ಅರಸ ಅಂದರೆ ಹಸ್ತಿನಾಪುರದ ಅರಸ ಅವಳ ಮದುವೆ ಅವಳ ಮಗಳ ಮದುವೆ ಏರ್ಪಡಿಸಿದ್ದಾನೆ. ಅದಕ್ಕಾಗಿ ಸ್ವಯಂವರವನ್ನೇ ಏರ್ಪಡಿಸಿದ್ದಾನಂತೆ. ಅದಕ್ಕಾಗಿ ಅನೇಕ ದೇಹಂತೆ ರಾಜ್ಯದ ಅರಸರನ್ನು ಕರೆದಿದ್ದಾರಂತೆ. ನಾನು ಒಂದು ರಾಜ್ಯದ ಅಧಿಪತಿ, ನನ್ನಲ್ಲಿಯೂ ವೀರತನೇ ಇದೆ. ಅದಕ್ಕಾಗಿ ಇಂದು ಲಕ್ಷಣೆ ಬಂದಂತಹ ಯುವರಾಜರಲ್ಲಿ ಯಾರು ಸೌಂದರ್ಯವಂತನಾಗಿರ್ತಾರೋ ಅವರು ಅವರನ್ನ ಆರಿಸಿದ್ರೆ ಅವರನ್ನ ಅವರು ಮದುವೆ ಆಗಬೇಕಂತೆ.
ಹೀಗೆ ನಮ್ಮ ತಂದೆಯವರು ಆ ನಮ್ಮ ತಂಗಿಗೆ ಅಧ್ಯಯನ ಮಾಡಿದ್ದಾನೆ. ಅದಂತೆ ನನಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದೇನಂತಂದ್ರೆ ಈ ಕಲ್ಯಾಣ ಮಂಟಪದಲ್ಲಿ ನನ್ನ ತಂಗಿಯಾದ ಲಕ್ಷ್ಮಿಯನ್ನ ನಾನೇ ಕರೆತರಬೇಕಂತೆ. ನೋಡಿ 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 ಹೇಗೆ ನಮ್ಮ ನಾಡು ದೀಪಾವಳಿ ಸಂಘಟಿಸ್ತಾ ಇದೆ ಅಂತ ನೋಡಿದರೆ ನಮ್ಮ ಯುವರಾಜರು ಆಗಮಿಸ್ತಾ ಇದ್ದಾರೆ. ಇತ್ತ ನನ್ನ ತಂಗಿ ಅಂತಾಪುರದಲ್ಲಿ ಸಂಘಟನೆ ಕೊಡ್ತಾ ಇದ್ದಾರೆ. ತಡ ಮಾಡಬೇಡ, ಈಗಲೇ ಹೋಗಿ ನನ್ನ ತಂಗಿಯನ್ನ ಕರೆದುಕೊಂಡು ಬರ್ತೇನೆ. ಯಾಕೆಂದರೆ ನನ್ನ ತಂದೆಯವರು ನನ್ನನ್ನ ಯೋಗ್ಯವರಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಕುರಿತಾಗಿ ಈಗಾಗಲೇ ಸಂಯೋರ ಪಣವನ್ನು ಏರ್ಪಡಿಸುತ್ತಾರಂತೆ. ಯಾರು ಸಂಯೋರ ಪಣದಲ್ಲಿ ಗೆದ್ದಿದ್ದಾರೋ ಅವರಿಗೆ ನನ್ನನ್ನ ಕೊಟ್ಟು ಮದುವೆ ಮಾಡುತ್ತೆ ಎನ್ನುವುದಾಗಿ ಹೇಳ್ತಾರೆ. ಅದಕ್ಕಾಗಿ ತಡ ಮಾಡುವುದಲ್ಲ, ನನ್ನನ್ನು ಸಹ ಲಗ್ನ ಮಂಟಪದತ್ತ ಸಂಘರ್ಷಿ ಬರಲು ಹೇಳಿದ್ದಾರೆ. ಅದಕ್ಕಾಗಿ ತಡ ಮಾಡದೆ ನನ್ನ ಅಣ್ಣನನ್ನು ಕಾಣುತ್ತೇನೆ, ಅಣ್ಣನೊಂದಿಗೆ ನೇರವಾಗಿ ಲಗ್ನ ಮಂಟಪದತ್ತ ಸಾಗಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕಾಗಿ ತಡ ಮಾಡದೆ ಮೊದಲು ಅಣ್ಣನನ್ನು ಕಾಣುತ್ತೇನೆ. Thank you.
ಮಾದಿ ಶೃಂಗರಿಸುತ್ತ ತಾಯಿನುತ ಕರದಿ ಮಾಲೆಯ ಕೊಡುವೆ ಎಂದಿನುತ ಕುವರರ ಪೇಳಿದ ನಾವು ಕ್ಷೇಮವಾಗಿ ಅವರು ಎಲ್ಲ ರೀತಿಯ ವ್ಯವಸ್ಥೆ ಅನುಸಾರ ಮಾಡಲಾಗಿದೆ. ಬಂದಂತ ಯುವಕ ಯುವರಾಜರಿಗೆ ಅಲ್ಲಿ ಉಳಿಲಿಕ್ಕೆ ವಸತಿ ವ್ಯವಸ್ಥೆ, ಕುಡಲಿಕ್ಕೆ ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆದ್ರೆ ಲಕ್ಷಣ, ಬಹಳ ದಿನದಿಂದ ನೀನು ಈ ರಂಗ ಪ್ರವೇಶ ಮಾಡಿದ್ದೀಯ, ಸಂತೋಷ ಆಗ್ತಾ ಇದೆ. ಇಷ್ಟೇ ದಿವಸ ನಾನು ಗುರುಕುಲದಲ್ಲಿ ವಿದ್ಯೆಯನ್ನ ಪಾರಂಗತನಾದಂತ ನೀನು ಸೈ ಅನಿಸಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಏನೋ ಸ್ವಲ್ಪ ಕುಣಿವಂತ ಸಂದರ್ಭದಲ್ಲಿ ಇಲ್ಲವೇ ನಮ್ಮ ರಾಜರು ಬಂದಂತವರು ಅಲ್ಲ ಸರಿಯಾಗಿ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಏನೋ ಹೆಚ್ಚು ಕಡಿಮೆಯಾಗಿ ಸ್ವಲ್ಪ ಉಪವಾಸ ಬರುವುದು ಸಾಧ್ಯ ಸಾಮಾನ್ಯನೇ, ಬರಲೇಬೇಕಾದಂತೆ. ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಮುಂದಿನಗಳಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ಇವತ್ತು ಇಂದು ನಮ್ಮ ಈ ರಾಜಮನೆತನದಲ್ಲಿ ರಾಜ ಅರಮನೆಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಬರದ ರೀತಿಯಲ್ಲಿ, ಬಂದಂತ ಅರಸು ಮಕ್ಕಳಿಗೆ ಏನಾದರೂ ತೊಂದರೆ ಆಗದ ರೀತಿಯಲ್ಲಿ ಸಕಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂತಹ ಜವಾಬ್ದಾರಿ ಯಾರ್ದಾಗಿದೆ? ನಿನ್ನದಾಗದೆ. ಅಷ್ಟೇ ಅಲ್ಲ, ನಿನ್ನ ಜೊತೆಗೆ ನನ್ನ ಮಿತ್ರನಾದಂತಹ ಕರ್ಣ ಇದ್ದಾನೆ, ಜನಕನಾದಂತಹ ಜನಕ ದುಶಾಸನ ಇದ್ದಾನೆ, ಪಿತಾಮಹನಾದಂತಹ. ಅದಕ್ಕಾಗಿ ನೀನು ಮಾಡಿರ್ಬೇಕಾದಂತ ಒಂದು ಕೆಲಸ, ನಿನಗೆ ಒಂದು ಗುರುತರವಾದಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೇನೆ. ಏನಂತ, ನೀವು ಹೊಸದಾಗಿ ಬಂದಿದ್ದೀಯ, ನಿನಗೆ ನಿನ್ನದೇ ಆದಂತ ಒಂದು ಜವಾಬ್ದಾರಿ ಕೊಡ್ಬೇಕಾದ್ರೆ, ನಿನಗೆ ನಿಜವಾಗಿ ಹೇಳ್ಬೇಕಾದ್ರೆ ಗುರುಕುಲದಿಂದ ಈಗಾಗಲೇ ಬಂದಿದ್ದೀಯ, ನೇರವಾಗಿ ಮೃಗಬೇಟೆಗೋ ಅಥವಾ ಇನ್ನದು ಯಾವುದೋ ಕಾಡಿ ಕಳಿಸ್ಬಿಟ್ಟು ನಿನ್ನ ಒಂದು ಪರೀಕ್ಷೆ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಅದಕ್ಕೆ ಕಾಲಾವಕಾಶ ಕಳಿಸ್ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ನೀನೇ ಇದಕ್ಕೆ ಬಾಣವನ್ನ ಹಿಡಿದು ಮುಂದಕ್ಕೆ ಹೋಗಬೇಕಾದಂತ ಹೌದು. ನಾನು ಕೌರವರ ಮಗ, ಮತ್ತೆ ನಮ್ಮ ತಂದೆಯವರಿಗೆ ಹಾಗೆ ಹೆಸರು ಗಳಿಸಿದ್ದರು. ಚಳದಂಕಬಲ್ಲನಾದಂತೆ ನಾನು ನನಗೆ ಬಿಟ್ಟಂತ ಮಗ ಯಾರಿರ್ಬೇಕು, ಹೇಗಿರ್ಬೇಕು, ನಿಮ್ಮ ತರನೇ ಇರಬೇಕು. ಮಗ ಅದಕ್ಕಾಗಿ ಈಗ ವಿಳಂಬ ಮಾಡುದು ಬೇಡ. ರಾಜ ಮಹಾರಾಜರು ಕುಂತಿದ್ದಾರೆ, ಅವರಿಗೆ ಬೇಸರ ಆಗಬಾರ್ದು. ಅದಕ್ಕಾಗಿ ನೀನ್ ಮಾಡ್ಬೇಕು, ಅರಮನೆಯಲ್ಲಿ ಆ ಕೋಣೆಯಲ್ಲಿ ನಿನ್ನ ತಂಗಿ ಆದಂತ ಲಕ್ಷ್ಮಣಿ ಸಿಂಗಾರ ಮಾಡ್ಕೊಳ್ತಾ ಇದ್ದಾರೆ, ಅಂತರ್ಪುರದಲ್ಲಿ ಸಿಂಗಾರ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೇರವಾಗಿ ಅವರ ಕೈಯಲ್ಲಿ ಒಂದು ಮಾಲೆಯನ್ನು ಧರಿಸಿ, ನಮ್ಮ ಪಣ ಹೇಗೆ, ಯಾರು ಸುಂದರವಾಗಿದ್ದಾರೆ ಅವಳಿಗೆ ಸುಂದರವಾಗಿರ್ಬೇಕು, ನಮಗೆ ಸುಂದರ ಅಲ್ಲ. ಜನಕ, ಇಲ್ಲಿ ಬಂದಂತ ಯುವರಾಜನ ನೋಡಿದರೆ ಅವ್ರು ಯಾರನ್ನ ವರಿಸ್ತಾವ ಏನು ಗೊತ್ತಾಗ್ತಾ ಇಲ್ಲ. ಯಾಕೆ ಒಬ್ಬರಿಗಿಂತ ಒಬ್ರು, ಒಬ್ಬರಿಗಿಂತ ಒಬ್ಬರ ಮೇಲೆ. ಹೌದಲ್ಲ, ನೋಡಿ 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 ಅಲ್ಲ, ಅವರು ವ್ಯವಸ್ಥೆ ಮಾಡಿದ್ದಾರೆ. ಪ್ರಥಮವಾಗಿ ಅವ್ರು ಬರುದಲ್ವೋ ಇಲ್ಲಿ ಬರಬೇಕಂತಂದ್ರೆ ಯಾವ ಟಿವಿಯಲ್ಲಿ ಬರಬೇಕು? ಅದೇ ಅದೇ ಟಿವಿಯಲ್ಲಿ ಬಂದಿದ್ದಾರೆ, ಪ್ರಥಮವಾಗಿ ಬಂದಂತದ್ದು. ಬರಬೇಕಂದ್ರೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ಯಾರು ಹೋಗ್ಬೇಕು, ಅಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕು ಈ ಒಂದು ಕರಿಪುರಕ್ಕೆ. ಅದಕ್ಕೆ ಕಾರಣ ತಾನು ಗೆಲ್ಬೇಕು, ತಾನು ಗೆಲ್ಬೇಕು, ನಾಚಿಕೇಟನ ಆಗ್ಬೇಕು, ನಾಳೆ ಆಗಬಾರ್ದು ಅಂತ ಹೇಳಿ ಆತರ ವ್ಯವಸ್ಥೆಯನ್ನ ಮಾಡಿಬಿಟ್ಟು. ಸರಿ, ಅದಕ್ಕಾಗಿ ನಾವು ತಡಬಾರದು ಬೇಡ. ನೇರವಾಗಿ ತಂಗಿಯನ್ನು ಕರ್ಕೊಂಡು ಬರುವಂತಹದ್ದಾಗಿದೆ. ಲಕ್ಷಣ
ಪ್ರೀತಿ
ಹಾಕಿ ಇವರನ್ನು ನೋಡಿದರೆ ಯಾರು ನನ್ನ ಮನಸ್ಸಿಗೆ ಉಪ್ಪಲಾರರು? ಯಾಕೆಂದ್ರೆ ಕೋರಗಣ್ಣಿನವ ಕೆಂಬುದಾಣ್ಯವ ಇಂಥವರು ಯಾವ ಹೆಣ್ಣು ತಾನೇ ಮದುವೆಯಾಗಬಹುದು ಹೇಳು? ಒಂದು ಹೆಣ್ಣು ತನಗೆ ಸರಿ ಸಮಾನನಾದ ಪುರುಷನನ್ನೇ ಪತಿಯಾಗಬೇಕೆಂದು ಬಯಸುತ್ತಾರೆ. ಹಾಗಾಗಿ ನೀನು ಇವರನ್ನು ತೋರಿಸ್ತಾ ಇದ್ದಲ್ಲ ಅಣ್ಣ, ಅಣ್ಣ ಇವರು ನನಗೆ ಯಾರು ಒಪ್ಪಲಾರರು? ಯಾರಿಗೆ ನಾನು ಮದುವೆ ಆಗಲಾರಣ್ಣ, ಮದುವೆ ಆಗಲಾರ ತಂಗಿ ಇಂತ ಬೇಡ. ಯಾಕೆ ಅಣ್ಣ? ಅವರು ಬೇಡವೇ? ಹೌದು, ಇನ್ನ ಬಂದು ಅಣ್ಣ ಅವರು ಯಾರು ಬೀತವರು ಯಾರು ಸಮೀಪನೇ. ಈಗಾಗಲೇ ಎರಡು ದೇಶವನ್ನ ಎರಡು ನಾಡನ್ನ ಅವನು ತನ್ನಾಗಿಸಿಕೊಂಡಿದ್ದಾನೆ, ಆ ರಾಜರನ್ನ ಸೋಲಿಸಿ. ಅದಕ್ಕಾಗಿ ನೋಡು ನೀನು ಅವರನ್ನ ಒಪ್ಪು, ಮದುವೆ ಅದು ಬೇಡ. ಇಲ್ಲಂದ್ರೆ ಬಂಗ್ಲಾದೇಶದ ಅಲ್ಲಿ ನೋಡಿ ಎಷ್ಟು ಚಂದ ಇದ್ದ ನೋಡಿ. ಹೌದು ನೋಡಿ ಎಷ್ಟು ಚಂದ ಇದ್ದ. ಹೌದು ಅವನಿಗೆ ಮದುವೆ ಅಣ್ಣ ನೋಡು. ಸುಮ್ಮನೆ ನಮ್ಮ ತಂದೆಯವರ ಸಿಟ್ಟಿಗೆ ನಾವು ಸಿಟ್ಟಿಗೆ ಎದುರಾಗುದು ಬೇಡ. ಅದಕ್ಕೆ ನೀನು ಒಪ್ಪು ಮದುವೆ ಅಂತ. ಕುದುರೆ ವಲ್ಲ ಮುಖವು ಕುದುರೆ ವದನವನ್ನು ನೋಡಲಾರೆ, ನಾದರದಿಂದ 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 ತೈ ದಿನ ನಾದರದಿಂದ 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 ತೈ ದಿನ ನಾದರದಿಂದ ತೈ ದಿನ ನಾದರದಿಂದ ತೈ ದಿನ ಅದನವಲ್ಲ ಮುಖವು ಅದನವಲ್ಲ ಮುಖವು ಅದನವಲ್ಲ ಮುಖವು ಕುದುರೆ ಒದನೆವನ್ನು ನೋಡಲಾರೆ, ಕುದುರೆ ಒದನೆವನ್ನು ಕುದುರೆ ಒದನೆವನ್ನು ನೋಡಲಾರೆ. ಮದುವೆಯಾಗಿ ಕಳನ ಚದುರೆ ಮುದವ ಮನಸ್ಸಿಗೆ ಮದುವೆಯಾಗಿ ನಾ ಮದುವೆಯಾಗೆ ಕಳನ ಚದುರೆ ಮುದುವೆ ಮನಸ್ಸಿಗೆ
ನಮ್ಮ ತಂದೆಯವರಿಗೆ ಈ ವಿಷಯ ತಿಳಿಸಬೇಕಾಗಿದೆ. ಅವರ ಆಜ್ಞೆ ನಾನೇನು ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೂ ನೀ ಹೇಳಿದ ವಿಷಯ ನನ್ನ ಜನಕರಲ್ಲಿ ವಿಸ್ತರಿಸುತ್ತೇನೆ. ಹೇಳೋಣ ಜನಕ. ಜನಕ ನೀವು ಹೇಳಿದ ಹಾಗೆ ಇಲ್ಲಿ ನಡೆದಂತ ಪ್ರತಿಯೊಂದು ಯುವರಾಜನ ನಾನು ಪರಿಚಯಿಸಿದೆ. ಅದಕ್ಕೂ ಅವರು ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅದು ಬಿಟ್ಟು ಬಿಡಲಿ, ಸ್ವರ್ಗಾಧಿಪತಿಯಾದ ದೇವೇಂದ್ರರು ಇಲ್ಲಿ ಆಗಮಿಸಿದ್ದಾರೆ, ಅವ್ರು ಸಹ ಒಪ್ಪಿಗೆ ಇಲ್ಲಂತಾರೆ. ಅಷ್ಟು ದಿಕ್ಪಾಲಕರು ಬಂದಿದ್ದಾರೆ, ಅವ್ರು ಸಹ ಭಕ್ತನಿಗೆ ಒಪ್ಪಿಗೆ ಇಲ್ಲಂತ ಎಂತ ಹೇಳ್ತಾ ಇದ್ದಾರೆ. ಜನಕ ಸಭಿಸಬೇಕು ನನಗೆ ಮಗನಿಗೆ ಲಕ್ಷಣ ಧರಣಿ ಪಾತಿ ಕೌರವನು ಯೋಚಿಸಿ ಧರಣಿ ಪಾತಿ ಕೌರವನು ಯೋಚಿಸಿ ಧರಣದನು ತರಿಸಿ ವಿನಯದಿ ಹರಣದನು ತರಿಸಿ ಕೆಲಸ ನೀನು ಜಾತಿ ತಪ್ಪದೆ ಮಾಡಿದೇನು ಅಂತ ಆತ್ಮವಿಶ್ವಾಸ ನನಗುಂಟು. ನಿಮ್ಮ ಆಜ್ಞೆ ನಿಮಿಸಲಾಗುತ್ತದೆ. ಅಪ್ಪನ ಮಗನಲ್ವೇ, ಆದ್ರೆ ಒಂದು ವಿಷಯ ಹೇಳ್ತೆ, ಇಲ್ಲಿ ಬಂದಂತ ಯಾವ ರಾಜಕುಮಾರರು ನನ್ನ ಮಗಳಿಗೆ ಒಪ್ಪಿಗೆ ಆಗಲ್ಲ ಅಂದ್ಮೇಲೆ ನನ್ನ ಮಗಳ ಯೋಗ್ಯತೆ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ದೇವೇಂದ್ರನನ್ನು
ಬರಲಿಲ್ಲ ಅಂದ್ಮೇಲೆ ಅಷ್ಟ ದಿಕ್ಪಾಲಕರು ಓಡಿಸಲಿಲ್ಲ. ತಮ್ಮ ಮಗಳಿ ಯೋಗ್ಯತೆ ಗೌರವೇಶ್ವರನ ಮಗಳಲ್ಲವೇ. ಆದರೂ ನಾವು ಈಗಾಗಲೇ ಲೇಖನವನ್ನ ಬರೆದಿದ್ದೀವಿ. ಲೇಖನ ಮುಖೇನ ಎಲ್ಲ ರಾಜರಿಗೆ ಬರ್ಲಿಕ್ಕೆ ಹೇಳಾಗಿ ಬಂದು ಕುಂತಿದ್ದಾರೆ. ಬಂದಂತ ರಾಜರಿಗೆ ಅವಮಾನ ಮಾಡಬಾರದು. ಇದಕ್ಕೆ ಅವರ ರೂಪವನ್ನು ನೋಡಿ ನನ್ನ ಮಗಳು ಒಪ್ಪಲಿಲ್ಲ ಅಂದ ಮೇಲೆ ಆ ಸ್ವಯಂವರನ್ನ ಹಾಗೆ ಬಿಡಬಾರದು. ಏನಾದ್ರೂ ಮಾರ್ಗವನ್ನ ಅದಕ್ಕೆ ಇನ್ನೊಂದು ಮಾರ್ಗ ಉಂಟು. ಆ ಒಂದು ಕೆಲಸವನ್ನು ಸಹ ನೀನೇ ಮಾಡ್ಬೇಕು. ಏನು ಹೇಳ್ತಾನೆ? ನಮ್ಮ ಅರಮನೆಯಲ್ಲಿ ಆ ಒಂದು ಆ ಅರಮನೆ ಕೋಣೆಯಲ್ಲಿ ಬಹಳಷ್ಟು ಧನಸ್ಸುಗಳಿದೆ. ಅದರಲ್ಲಿ ಶಿವಧನಸ್ಸು ಒಂದು ಪ್ರಧಾನವಾದಂತ ಧನಸ್ಸು. ಆ ಧನುಸ್ಸನ್ನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಆ ಧನುಸ್ಸನ್ನ ಇಟ್ಟುಕೊಳ್ಳಬೇಕು. ಆ ಧನುಸ್ಸನ್ನ ಯಾರು ಬಂದಂತ ಅರಸ ಮಕ್ಕಳಲ್ಲಿ ಯಾರು ಆ ಧನುಸ್ಸನ್ನ ಎತ್ತುತ್ತಾರೋ ಅವರಿಗೆ ನನ್ನ ಮಗಳು ಮಾಲೆ ಹಾಕ್ತಾಳೆ ಅನ್ನುವಂತ ಒಂದು ಪಣವನ್ನ ನಾವು ಇಡಬೇಕು. ಯಾಕಂದ್ರೆ ಒಂದು ಪಣದಲ್ಲಿ ನಾವು ಸೋತಿದೆ ಅಂದವಾಗ ಅದನ್ನ ಅಲ್ಲೇ ಬಿಟ್ಬಿಡಬಾರ್ದು, ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯದ ಮನೆತನದ ಗೌರವ. ಯಾಕಂದ್ರೆ ನಾಳೆಗೆ ಊರಲ್ಲೆಲ್ಲ ಏನ್ ಪ್ರಚಾರ ಆಗುವುದು? ಗೌರವೇಶ್ವರನ್ನು ಒಂದು ಸ್ವಯಂವರನ್ನು ಇಟ್ಟ, ಗೌರವೇಶ್ವರನ ಮಗಳು ಅವರನ್ನು ಯಾರನ್ನು ಒಪ್ಪಲಿಲ್ಲ, ಮದುವೆ ನಿಂತು ಹೋಯ್ತು, ಸ್ವಯಂವರು ನಿಂತು ಹೋಯ್ತು ಅನ್ನುವಂತೆ ಎಲ್ಲ ಕಡೆ ಪ್ರಚಾರ ಆಗುವಂತೆ. ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡೋದು ಬೇಡ. ನೇರವಾಗಿ ನನ್ನ ತಂಗಿ ಒಂದು ತೀರ್ಮಾನಿಸಿದ ಒಂದು ಒಳ್ಳೆಯ ಕಾರ್ಯ. ಯಾಕಂತ ಹೇಳ್ತೀರಾ? ಅವರು ಕಾಣಲಿಕ್ಕೆ ಒಂದು ಚಂದ ಸೌಂದರ್ಯವಂತ ಕಾಣ್ತಾರೆ. ಅವರು ಸೌಂದರ್ಯ ಸೌಂದರ್ಯದ ಕಾಣಬಹುದು, ಅದರಲ್ಲಿ ಶೌರ್ಯ ಏನಂತ ಅವರಿಗೆ ಗೊತ್ತಾಗಿಲ್ಲ. ಆದ್ರೆ ಇದರಿಂದ ಅವರ ಶೌರ್ಯ ಎಷ್ಟಂದು ಗೊತ್ತಾಗುತ್ತದೆ. ನಾನು ಯಾಕೆ ಈ ಒಂದು ಸ್ವಯಂವರನ್ನು ಇಟ್ಟದೆ? ಯಾಕೆ ನಮ್ಮ ಪಿತಾಮಹನಾದಂತ ಭೀಷ್ಮ ಒಂದು ಮಾತು ಹೇಳಿದ್ರು, ಸ್ವಯಂವರವನ್ನು ಇಡ್ಲಿಕ್ಕೆ ಬಿಟ್ಟಿಲ್ಲ. ಯಾವುದೇ ರೀತಿಯ ರೀತಿಯಲ್ಲಿ ಜಗಳಾಗದ ರೀತಿಯಲ್ಲಿ ಮಂಗಲ ಆಗದ ರೀತಿಯಲ್ಲಿ ನಡೆದಬೇಕು ಅನ್ನುವಂಥದ್ದು ಮಾತನ್ನ ಹೇಳಿದ್ರು. ಅದಕ್ಕಾಗಿ ಮೊದಲನೇ ಪ್ರಯೋಗನ ಮಾಡಿದೇನೆ. ಭೀಷ್ಮಾಚಾರ್ಯರಿಗೆ ಗೊತ್ತಾಗಬೇಕು ಇಂಥ ಪ್ರಯೋಗಗಳು ನಡೆಯುವುದಿಲ್ಲ ಎನ್ನುವುದನ್ನು ಅವರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಈಗ ಮೊದಲನೇ ಎರಡನೇ ಪ್ರಯೋಗ ನೇರವಾಗಿ ಹೋಗಿ ಶಿವಧನಸ್ಸನ್ನು ತೆಗೆದುಕೊಂಡು ನಿನ್ನದಾಗಿ ನೋಡಿ ನಿಮ್ಮ ಎದುರಿಗೆ ಶಿವಧನಸ್ಸನ್ನ ತಂದಿಟ್ಟಿದ್ದೀವಿ. ಆ ಶಿವಧನಸ್ಸನ್ನ ಯಾರಲ್ಲಿ ಆ ಒಂದು ಸಾಮರ್ಥ್ಯ ಇದೆ, ಪರಾಕ್ರಮ ಇದೆ, ಯಾರು ಶಕ್ತಿವಂತರಿದ್ದಾರೆ ಅವರು ಆ ಶಿವಧನಸ್ಸನ್ನ ಎತ್ತಿ, ಯಾರು ಶಿವಧನಸ್ಸನ್ನ ನೇರವಾಗಿ ಎತ್ತುತ್ತಾರೋ ಅವರಿಗೆ ನನ್ನ ಮಗಳನ್ನ ಮಗಳಾದ ಲಕ್ಷಣೆಯನ್ನ ಕೊಡ್ತೇನೆ. ಇದು ನನ್ನ ಅದಕ್ಕೆ ನೀವು ಒಬ್ಬೊಬ್ಬರಿ ಬಂದು ಆ ಶಿವಧನಸ್ಸನ್ನ ಎತ್ತಬಹುದು. ಭೂಮಿ ಸಮುದ್ರ ಶಿರ ಎಂಬಂತೆ ಅವರ ಹಣೆ ಬರದಲ್ಲಿ ಅದು ಬರೆದಿರಬೇಕು. ಹಾಗೆ ವಿಧಿಯು ನನ್ನ ಹಣೆ ಬರದಲ್ಲಿ ಆ ಕೌರವೇಶನ ಮಗಳೇ ನನ್ನ ಸತಿ ಎಂದು ಬರೆದಿರುವಾಗ ಪಾಪ ಇಲ್ಲಿ ನೆರೆದವರಿಂದ ಅದು ಹೇಗೆ ಸಾಧ್ಯ? ಅದಕ್ಕಾಗಿ ಕೌರವೇಶರು ಹೇಳಿದ ಹಾಗೆ ನನ್ನ ತೋಳ್ಬಲದ ಶಕ್ತಿಯಿಂದ ಈ ಶಿವನ ಧನಸ್ಸನ್ನು ಎತ್ತುತ್ತೇನೆ. Oh,
ಪಣದಲ್ಲಿ ಗೆಲ್ಲಲು ಅನೇಕ ವೀರ ಅರಸರ ಮಕ್ಕಳು ಈ ಶಿವಧನುಷ್ಯವನ್ನು ಎತ್ತಲಾರದೆ ಸೋತು ಹಿಂದಕ್ಕೆ ಸರಿದಿದ್ದಾರೆ. ಆದರೆ ಅವರ ಹಾಗೆ ನಾನಲ್ಲ, ನಾನು ಹೆಸರಿಗೆ ತಕ್ಕ ಹಾಗೆ ಶೂರನಾಗಿಯೇ ಮೆರೆದಿದ್ದೇವೆ ಅಂದಿನಿಂದ ಇಂದಿನವರೆಗೂ. ನಾನು ಯಾವುದಕ್ಕೂ ಹಿಂದೆ ಜರುಗಿದವನೇ ಅಲ್ಲ. ಅದಕ್ಕಾಗಿ ಈ ಶಿವಧನುಷವನ್ನು ಎತ್ತಿ ಇವರೆಲ್ಲರೂ ನನ್ನ ವೀರತನಕ್ಕೆ ಬೆರಗಾಗುವಂತೆ ಮಾಡುತ್ತೇನೆ. ಈಗ ಈ ಶಿವಧನುಷವನ್ನು ಎತ್ತುತ್ತೇನೆ. ಇದೇನು ಆಶ್ಚರ್ಯಕಾರಿದೆ ಎಂಬುದನ್ನ ಚಿಂತಿಸ್ತಾ ಇದ್ದೆ. ನನ್ನ ಈ ಕುರುಕ್ಷೇತ್ರದ ಹಸ್ತಿನಾವತಿಯಲ್ಲಿ ಕೌರವೇಶ್ವರನಾದ ನಾನು ನನ್ನ ಮಗಳಿಗಾಗಿ ಏರ್ಪಡಿಸಿದಂತ ಈ ಒಂದು ಸ್ವಯಂವರ ಈ ಒಂದು ಘಟ್ಟಕ್ಕೆ ಬಂದು ಮುಟ್ಟಿದೆ ಅಂದ್ರೆ ನನಗೆ ಬಹಳ ಚಿಂತೆಯಾಗುತ್ತೆ. ಏನು ಮಾಡ ಬಂದಂತ ವೀರರು ಯಾರು ಸಮರ್ಥರಿಲ್ಲ. ಮೊದಲನೆಯದಾಗಿ ನನ್ನ ಮಗಳು ಅವರ ರೂಪವನ್ನು ನೋಡಿ ಮದುವೆ ಮಾಡಿ ಅಂತ ಹೇಳಿದ್ರೆ ಅವಳ ರೂಪ ಅವರಲ್ಲಿದ್ದಂತೆ ಯಾರು ಅವರಿಗೆ ನನ್ನ ಮಗಳಿಗೆ ಒಪ್ಪಿಗೆ ಆಗಿದೆ. ಎರಡನೇ ಪಣವನ್ನು ಇಟ್ಟೆ, ಈ ಶಿವಧನುಸನ್ನ ಎತ್ತಿದವರಿಗೆ ನನ್ನ ಮಗಳನ್ನ ಕೊಡುತ್ತೇನಂತೆ. ಆದರೆ ಇವರ ಪೌರುಷ ಏನು ಎಂಬುದನ್ನ ಗೊತ್ತಾಯಿತು. ಯಾಕೆ ಹೀಗಾಗ್ತಾ ಇದೆ, ಎಲ್ಲಿ ತೊಂದರೆಯಾಗಿದೆ, ಏನು ಈ ಕೌರವೇಶ್ವರನಿಂದ ತಪ್ಪಾಗಿದೆ, ಏಕೆ ಏಕೆ ಹೀಗಾಗ್ತದೆ ಎಂಬುದನ್ನ ಚಿಂತೆ ಮಾಡ್ತಾ ಇದ್ದೇನೆ. ಈ ಶಿವಧನುಸ್ಸವರಿಂದ ಎತ್ತಲಿಕ್ಕೆ ಆಗಲ್ಲ ಅಂದ್ರೆ ಇದಕ್ಕೆ ಮುಂದಿನ ಉಪಾಯವೇನು? ನಿಮ್ಮಲ್ಲಿ ಯಾರು ಸಮರ್ಥರಿಲ್ಲ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಮಗಳ ಮದುವೆಯ ಗಪ ಮುಂದಿತ್ತು, ಬಂದಂತ ಅರಸರನ್ನು ಅವಮಾನಿಸುವ ಸಲುವಾಗಿ ಈ ಇವನು ಮಾಡಿದ ಒಂದು ಕುತಂತ ಅಂತ ಕಾಣ್ತಾ ಇದೆ. ಅದಕ್ಕಾಗಿ ನಾನು ಬಿಡ್ತೇನೆ, ನಾನು ಒಂದು ಉಪಾಯ ಮಾಡುತ್ತೇನೆ. ಅದ್ಯಾವುದಂದ್ರೆ ಹೋಗುತ್ತೇನೆ.
ಸಭೆಯಲ್ಲಿ ಮಾಯಸ್ತ್ರವನ್ನು ಬೀಸಿ ಮೋಸದಿಂದ
ಆ ಪಣ್ಯದಲ್ಲಿ ಗೆಲ್ಲಲಿಕ್ಕಾಗದೆ ಹೀಗೆ ಮಾಯಾಸ್ತ್ರದಿಂದ ಬಿಟ್ಟು ಮೋಸ ತಂದ್ರಿವ್ಯ. ಬಿಡು ನನ್ನ ಅಂಗಿಯನ್ನ ಚಿಕ್ಕದಲ್ಲ. ಈ ಘೋರ ವಿಭೀಷಣನ ಎದುರು ಯಾರೂ ನಿಲ್ಲುವರಿಲ್ಲ, ಯಾರೂ ತಡೆಯುವರಿಲ್ಲ. ಅಲ್ಲ, ಇಲ್ಲಿಯವರೆಗೆ ನೀನು ಆ ತರಳೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿವನ ಬಂದವನೇ ನೀನು? ನನ್ನ ತಂದೆ ಏನು ಹೇಳಿ ದಾನವನ್ನು ತಿಳ್ಕೊಂಡೆಯ? ಈಗೆಲ್ಲ ವೀರನಾದರೆ ತೋರಿಸು ನಿನ್ನ ಯುದ್ಧ ಮಾಡಿ ಗೆಲ್ಲಲಿಕ್ಕೆ. ಆದರೆ ಇಲ್ಲದೆ ಹೋದರೆ ಇಲ್ಲೇ ನಿನ್ನನ್ನು ಕಡಿದುಕೊಂಡು ಮಾಡುತ್ತೇನೆ. ಏನಂದ್ರೆ ನಾನು ಬಾಲಕ, ನಾನು ಬಾಲಕನಾದರೂ ನನ್ನ ಬಾಲಕನಕ್ಕೆ ಬಾಲಕನವಿಲ್ಲ. ಅಲ್ವಾ, ನಿನಗೆ ಮದುವೆ ಆಗ್ಬೇಕು, ರಾಜಮಠ ಹುಡುಗಿನ ಬೇಕೇನು? ನೀವು ದಾನವರು, ನಿಮ್ಮ ಅಂತಸ್ತೇನೋ ನರಧಮ, ನಿಮ್ಮ ಅಂತಸ್ತೇನೋ ನಮ್ಮ ಅಂತಸ್ತೇನೋ? ಯಾವ ಹೆಣ್ಣನ್ನು ಒಪ್ಪಿಸಬೇಕಾದ್ರೆ ತನ್ನ ಅಂತಸ್ತನ್ನು ನೋಡ್ಬೇಕಂತೆ. ನೀನು ಒಬ್ಬ ಸಾಣ್ಣ ಒಂದು ಪ್ರಾಣಿ ನೀನು. ಏಕ್ ನೋಡು, ಹೇಳ್ತಾ ಇದ್ದೀನಿ, ಬಿಟ್ಟು ಬಿಡಿದ ತಂಗಿಯನ್ನ, ಇಲ್ಲ ಅಂದ್ರೆ ನನ್ನ ಬಾಲಕ್ಕೆ ನೀನು ಬಲಿ ಆಗ್ತೀಯ. ಅಭ್ಯಾಸ ಉಂಟಾ ನಿನಗೆ? ಅದಕ್ಕಾಗಿ
ಹಾಗೆ ನೀನು ಇಷ್ಟ ಹಾರಾಡ್ತೀಯ ನೋಡು ಆ ಹುಡುಗ ನನ್ನ ಕತ್ತುಕೊಂಡು ಹೋಗ ಹೋದ ಹಾಗೆ Okay.